no. ಶಾಂತರಾಗಿ ಶಾಂತರಾಗಿ, ದಯವಿಟ್ಟು ಶಾಂತರಾಗಿ, ದಯವಿಟ್ಟು ದಯವಿಟ್ಟು ಶಾಂತರಾಗಿ, ದಯವಿಟ್ಟು ಶಾಂತರಾಗಿ. ಈ ಕಾಲೇಜಿನ ಪ್ರಿನ್ಸಿಪಲ್ ಆಗಿರೋ ನಾನು ಯಾರೇ ಅಸಭ್ಯವಾಗಿ ನಡ್ಕೊಂಡಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋದು ನನ್ನ ಡ್ಯೂಟಿ. ಈ ವಿಷಯನ ಕಾಲೇಜಿನ ಚೇರ್ಮನ್ ಹೇಳಿದ್ದೀನಿ, ಅವರು ಯಾವ ಸಮಯದಲ್ಲಾದರೂ ಬಂದ್ರು. ಅಣ್ಣ, ಇದು ಕಾಲೇಜು. ಅದಕ್ಕ ಹುಡುಗರು ಕೊಚ್ಚ ಕೈ ಮಾಮ ಮಾಡ್ತಾರ. ಅದ್ರ ಮ್ಯಾಲನೂ ಬರ್ಕೊಂಬಂದಾರ. ಅದು ರಮೇಶ್ ವಿರುದ್ಧ ಘೋಷಣೆಗಳು. ಓ, ನನ್ ವಿರುದ್ಧ ಅಲ್ಲ ಅಂತ? ಇಲ್ಲ ಅಣ್ಣ, ಆರಾಮಾಗಿರ್ಬೋದು. ಆತು ಬಿಡು, ಆರಾಮಿರ್ತೀನಿ. ಏ ಕರಿಯ, ನನ್ಗೆ ಒಂದು ತಿಳಿವಲ್ದು, ಈ ಹುಡುಗರ ಪ್ರಕಾರ ಆ ಮಾಸ್ಟರ್ ಹುಡುಗಿ ಮೈ ಮೇಲೆ ಕೈ ಹಾಕಾನೆ ಎಲ್ಲ ಹಾಕಿರ್ಬೋದು ಅಣ್ಣ. ಅದನ್ನ ಮೇಸನ ಕೇಳೋಣ. ಹ್ಮ್, ನಡಿ. ಹಂಗಂತೀಯ? ಆತು ಬಿಡು, ಕೇಳಮ್ಮ. ಹ್ಮ್, ಗುಡ್ ಮಾರ್ನಿಂಗ್ ಸರ್. ಹ್ಮ್, ಬನ್ನಿ ಸರ್. ಏನಾಯ್ತು ಸರ್ ನಮ್ ಪುಟ್ಟಿಗೆ? ಎಲ್ಲಿದ್ದಾಳೆ ಈಗ ಅವಳು? ಸಮಾಧಾನ ಮಾಡ್ಕೊಳ್ಳಿ ರೋಜಾ, ಹೆದರ್ಕೊಳ್ಳುವಂತದ್ದು ಏನೂ ಆಗಿಲ್ಲ. ಆಫೀಸ್ ಅಲ್ಲಿ ಇದ್ದಾಳೆ, ನೀವು ಹೋಗಿ. ಹಂಗಾದ್ರೆ ಈ ಪುಟ್ಟಿಗೆ ಆ ಪುಟ್ಟಿ ಮಗಳ? ಅಯ್ಯೋ ಭಗವಂತ, ಯಪ್ಪ, ಈ ಟುದ್ದ ಹುಡುಗಿಗೆ ಆ ಟುದ್ದ ಮಗಳಿದ್ದಾಳೆ ಅಂತ ಗೊತ್ತೇ ಆಗ್ಲಿಲ್ಲ. ಸರ್, ಅವಳು ಮಗಳಲ್ಲ ಸರ್, ಅವಳು ರೋಜಾ ತಂಗಿ ಸರ್. ವಿಶ್ವನಾಥ್ ಸಾರ್ಗೆ ಆ ಹುಡುಗಿ ಕುಟುಂಬದ ಮೇಲೆ ವಿಶೇಷ ಕಾಳಜಿ. ಹಂಗ ಎದಕ್ಕ? ಬಹಳ ವರ್ಷಗಳ ಹಿಂದೆ ಇವರೆಲ್ಲ ಚಿಕ್ಕವರಾಗಿದ್ದಾಗ ವಿಶ್ವನಾಥ್ ಸಾರ್ ದತ್ತು ಮಗ ಮಾಣಿಕ್ಯ ರೋಜಾ ತಮ್ಮನ ಜೊತೆ ಏನೋ ಜಗಳ ಮಾಡಿಕೊಂಡು ಅವನ್ನ ಕೊಂದು ಓಡೋಗ್ಬಿಟ್ಟ. ಅಷ್ಟಾದ್ಮೇಲೆ ಅವನ್ನ ಯಾರು ನೋಡ್ಲೇ ಇಲ್ಲ, ಹಾಗಂತ ಜನ ಮಾತಾಡ್ಕೊಳ್ತಾರೆ ಸರ್. ಆಕೆಗೆ ಅಳೋದು ನಿಲ್ಸು ಅಂತ ಹೇಳು. ಎಡಮಾಸ್ಟ್ರಿ ಸರ್, ಈಗ ಆತನ ಕರ್ಸಮ್ಮ, ಇಲ್ಲಿಂದ ಇಲ್ಲೇ ಮುಗಿಸ್ಬಿಡಮ್ಮ. ನಾನು ಇಲ್ಲೇ ಇದ್ದೀನಿ, ಹೇಳಿ ಏನಾಗ್ಬೇಕಾಗಿತ್ತು? ಅಂತದೇನಿಲ್ಲ ಸಾರು, ಒಂದು ಸಣ್ಣ ಪ್ರಶ್ನೆ ಅಟ್ಟೆ. ನೀ ಪಾಠ ಹೇಳೋದೆ ಹಿಂಗ ಇಲ್ಲಿ ಮುಟ್ಟಿ ಅಲ್ಲಿ ಮುಟ್ಟಿ, ಪಾಪ ಅವ್ರಿಗೆ ಹೆದರಿಕೆ ಆಗೋದಿಲ್ಲ. ಹೂ ದ ಹೆಲ್ ಡು ಯು ಥಿಂಕ್ ಯು ಆರ್ ಬಾರ್ಜಿಂಗ್ ಇನ್ ಯರ್ ಅಂಡ್ ಟಾಕಿಂಗ್ ಟು ಮೀ ಲೈಕ್ ದಟ್? ದಿಸ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇಂಗ್ಲಿಷ್ ಮಾತಾಡಕತ್ತಾನಲ್ಲ ಮಿಸ್ಟರ್ ರಮೇಶ್, ಯು ನೋ ವೆರಿ ವೆಲ್ ವಾಟ್ ಯು ಹ್ಯಾವ್ ಡನ್ ಅಂಡ್ ವೈ ವಿ ಹ್ಯಾವ್ ಕಮ್ ಹಿಯರ್. ದಿಸ್ ಜೆಂಟಲ್ಮ್ಯಾನ್ ಈಸ್ ದ ಚೇರ್ ಪರ್ಸನ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅಂಡ್ ದಟ್ ಮೇಕ್ಸ್ ಇಟ್ ಹಿಸ್ ಬಿಸ್ನೆಸ್ ಟು ಆಸ್ಕ್ ಕ್ವೆಶನ್ಸ್ ಅಂಡ್ ಯು ವಿಲ್ ಆನ್ಸರ್ ದೆಮ್ ಪೊಲೈಟ್ಲಿ. ಹ್ಯಾವ್ ಐ ಮೇಡ್ ಮೈಸೆಲ್ಫ್ ಕ್ಲಿಯರ್? ಯಪ್ಪೋ, ಸಾಕಲೇ, ಸಿಂಪಲ್ ಆಗಿ ಹೇಳ್ತೀನಿ. ಜೀವನದಾಗಿ ನಾವೆಲ್ಲ ತಪ್ಪು ಮಾಡೋರೆ, ನೀನು ಮಾಡಿದೀಯ ಪಾಪ. ಒಂದು ತಪ್ಪನ್ನ ಮರ್ತು ಬಿಡ್ಬೇಕು. ಈ ಹುಡುಗಿ ತಲ್ಲಿ ಒಂದು ಸಲ ತಪ್ಪಾಯ್ತು ಅಂತ ಕೇಳ್ಬಿಡು, ಒಂದೇ ಒಂದ್ಸಲ, ಅಲ್ಲಿಗೆ ಮುಗೀತು ನೋಡಪ್ಪ. ಏನಂತ? ನಮ್ಮ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಸ್ಟೂಡೆಂಟ್ಗಳನ್ನ ಮುಟ್ಟಿ ಮಾತಾಡ್ಸೋದು ಸಹಜ, ಅದು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ಅದನ್ನ ಇವಳು ಸೆಕ್ಷುವಲ್ ಮೂವ್ ಅನ್ಕೊಂಡ್ರೆ ಇವಳು ಆಲೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ಅರ್ಥ. ಇವಳು ಅಳೋದನ್ನ ಕೇಳಿ ಯಾವನೋ ಒಬ್ಬ ಸ್ಕೂಲ್ ಮೆಟ್ಲು ಹತ್ತದೇ ಇರೋನು ನನಗ್ ಬುದ್ಧಿ ಹೇಳಿ ಕ್ಷಮಾಪಣೆ ಕೇಳಿಸೋದಕ್ಕೆ ಬಂದಿದ್ದಾನೆ. ನನ್ನ ಬಗ್ಗೆ ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮನೆ ನಾಯಿ ಬರುತ್ತೆ ಅಪಾಲಜಿ ಕೇಳೋದಕ್ಕೆ. ಏನಂದ್ರೆ ನಿನ್ ನಾಯಿ ಬರ್ತದ ತಪ್ಪಾಯ್ತು ಅಂಬುದಕ್ಕೆ ಕರಿ 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 ಅದನ್ನ ಅದಾಗೆ ಬಂದು ತಪ್ಪಾಯ್ತು ಅಂತ ಕೇಳಿ ಆಮ್ಯಾಂಗೆ ಒಳಗಡೆ ಹೋಗಿ ಪಾಠ ಹೇಳುವಂತೆ ಆತದ? ಆತದ ಏನ್ಲೇ
ಸ್ವಾಮಿ ಸರ್ ಮಾಸ್ಟ್ರ ಈ ಕೋತಿ ಲೆಕ್ಕ ಚುಕ್ತ ಮಾಡಿ ಇವಾಗಿಂದ ಇವಾಗಲೇ ಚುಕ್ತ ಮಾಡಿ ಅವ್ನ ಕೊಳಪಟ್ಟಿ ಹಿಡ್ದ ಆತ ದಬ್ರಯ್ಯನ ಅದನ್ನ ಮಾತು ಆರ್ತಾ ಆತ ಆಯ್ತು ಸರ್ ಆದಪ್ಪ ಅಣ್ಣ ಈಗ ನಾನು ಸ್ವಲ್ಪ ಎದೆ ಉಪ್ಸಿ ಧಾರವಾಗಿ ಮರ್ತು ಬಿಡ್ರಿ ಇನ್ನೊಂದ್ಸಲ ಹೀಗಾಗೋದಿಲ್ಲ ಹೌದೌದು ಇನ್ನೊಂದ್ಸಲ ಆಗಲ್ಲ ಈ ದರಿದ್ರದವಳು ತನ್ನ ತಂಗಿನ ಇಟ್ಕೊಂಡು ನನ್ ಗಂಡ ಕೆಲ್ಸ ಕಳ್ಕೊಳ್ಳೋ ಹಾಗೆ ಮಾಡಿದ್ಲು ಈಗಿಲ್ ಬಂದು ಮೊಸಳೆ ಕಣ್ಣೀರು ಸುರಿಸ್ತಿದ್ದಾಳೆ ಛಿ ಬಾಯಿಗೆ ಬಂದಂಗ್ ಮಾತಾಡ್ಬೇಡ ನೀ ಯೋಚನೆ ಮಾಡ್ಬೇಡ ಕಂದ ನೀ ಹೋಗು ನಾನಿದ್ದೀನಿ ಇರ್ತೀಯ ಅಮ್ಮ ಅವಳಿಗೋಸ್ಕರ ಅಂದ್ರೆ ನೀನ್ ಯಾವಾಗ್ಲೂ ಇರ್ತೀಯ ನನ್ನ ನೋಡು ನನಗೆ ಯಾರೂ ಇಲ್ಲ ನೋಡೋದಿಕ್ಕೆ ಶ್ರೀಮಂತೆ ಎಸ್ಟೇಟ್ಸು ಫ್ಯಾಕ್ಟ್ರೀಸು ಟ್ರಾನ್ಸ್ಪೋರ್ಟ್ ಕಂಪನೀಸು ಏನು ಪ್ರಯೋಜನ ಎಲ್ಲ ನೋಡ್ಕೊಳ್ಳೋದು ಆ ದನ ಕಾಯೋನು ಅವನಿಗೆ ಇಷ್ಟ ಬಂದಂಗೆ ಕುಣಿತಿದ್ದಾನೆ ಯಾರು ಏನು ಮಾಡೋ ಹಾಗಿಲ್ಲ ಇದ್ರಲ್ಲ ನನ್ನ ಪ್ರೀತಿ ಅಪ್ಪ ಎಲ್ಲ ಅವರಿಂದಾನೆ ನಿಮ್ ತಂದೆ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ ಅವ್ರ ಎಲ್ಲ ರೀತಿಯಿಂದ ಯೋಚನೆ ಮಾಡದೆ ಯಾವ ಕೆಲ್ಸನೂ ಮಾಡೋದಿಲ್ಲ ಯಾವ ರೀತಿ ಬಗ್ಗೆ ಮಾತಾಡ್ತಿದ್ಯಮ್ಮ ನೀನು ನೋಡು ಇಲ್ಲಿ ನೋಡು ಇದನ್ನೆಲ್ಲ ನಾನು ನನ್ನ ಕ್ರೆಡಿಟ್ ಕಾರ್ಡ್ಸ್ ಇಂದ ತಗೊಂಡಿದ್ದು ನನ್ನ ಅಕೌಂಟ್ನೇ ಫ್ರೀಸ್ ಮಾಡಿಸ್ಬಿಟ್ಟಿದ್ದಾನೆ ಆ ಬಳ್ಳಾರಿ ಕೋಣ ಈಗ ಅಂಗಡಿಯವನು ಇದನ್ನೆಲ್ಲ ವಾಪಸ್ ಕೇಳ್ತಿದ್ದಾನೆ ಈ ಊರಲ್ಲಿ ನನ್ನ ತಲೆ ಎತ್ಕೊಂಡು ತಿರ್ಗಾಡೋ ಹಾಗಿದ್ಯಾ ನನಗೆಲ್ಲ ಅರ್ಥ ಆಗುತ್ತೆ ಈಗ ನನ್ನೇನ್ ಮಾಡು ಅಂತೀಯ ನಾನು ಹೇಳ್ದಾಗ ಮಾಡ್ತೀಯ ನಮಸ್ಕಾರಮ್ಮ ನಿಮಗೆ ನನ್ನನ್ನ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದು ಇಂಥ ಒಳ್ಳೆ ಕಾರ್ಯಕ್ರಮ ನಾನು ಮಿಸ್ ಮಾಡ್ಕೊಳಕ್ಕಾಗುತ್ತಾ ಮುಂದಿನ 25 ವರ್ಷದಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಆಗದೇ ಇರೋ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಲ್ಲ ಇವಳು ಹುಟ್ಟಿದ ತಕ್ಷಣ ಅಪ್ಪ ನಿಮಗೊಂದು ಗಿಫ್ಟ್ ಕೊಟ್ಟಿದ್ದು ನನಗೆ ಮರ್ತೇ ಹೋಗಿತ್ತು ಎಂಥ ಅದ್ಭುತವಾದ ಹುಡುಗರೇ ರಾಮ್ಪುರದಲ್ಲಿರೋ ಆ ದೊಡ್ಡ ಮನೆ ಅದ್ರ ಸುತ್ತ ಇರೋ ಭೂಮಿ ನನಗೆ ಹೇಗೆ ಗೊತ್ತಾಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೋದು ಆ ದೇವ್ರು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟ ಅದು ಹೇಗೆ ಬ್ರೋಕರ್ ನಾರಾಯಣನ ರೂಪದಲ್ಲಿ ಮೇಲ್ಗಡೆ ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ ಫಸ್ಟ್ ಫ್ಲೋರ್ನಲ್ಲಿ ನಿನ್ನ ಮುದ್ದಿನ ಮಗಳು ಒಂದೂವರೆ ಬಟ್ಲು ಮೊಸಳೆ ಕಣ್ಣೀರು ಸುರಿಸಿದ ತಕ್ಷಣ ಅವಳಿಗೋಸ್ಕರ ಆಸ್ತಿನ ಮಾರಾಟ ಮಾಡಕ್ ಹೊರಟುಬಿಟ್ಟಿಯಲ್ಲಮ್ಮ ಅಲ್ಲ ಹೌದು ಅಮ್ಮ ಈ ಆಸ್ತಿನ ನನಗೋಸ್ಕರ ಮಾರಾಟ ಮಾಡ್ತಿದ್ದಾಳೆ ಇಷ್ಟು ದಿವಸ ನೀನು ಅಪ್ಪನ ಸಂಪಾದನೆನ ತಿಂದ ಹಾಕಿದ್ದೆ ಸಾಕು ಈಗ ಇದರಲ್ಲೂ ಪಾಲ ಸಿಗುತ್ತೆ ಅಂತ ಕನ್ಸು ಕಾಣ್ತಿದ್ರೆ ಮರ್ತು ಬಿಡು ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು ಖಂಡಿತ ಖಾಲಿ ಮಾಡ್ತೀನಿ ನನ್ನ ಪಾಲಿನ ಸಿಕ್ಕಿದ ತಕ್ಷಣ ಅಪ್ಪನ ಆಸ್ತಿ ತಿಂದಾಕದೆ ಅಂತ ನೀನೇ ಹೇಳಿದೆ ಅಮ್ಮನ ಪಾಲಿನ ಸ್ವಲ್ಪನು ತಿಂದೆ ಹೋದ್ರೆ ಪಾಪ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಲ್ವಮ್ಮ ನಿನ್ ಕೈಲಿ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಬಿಡು ಪರವಾಗಿಲ್ಲ ಬರೀ ಕೈಲಿ ಹೊಟ್ಟೋಗ್ತೀನಿ ಆದ್ರೆ ಒಬ್ಬನೇ ಹೋಗಲ್ಲ ನೀವೆಲ್ಲರೂ ಖಾಲಿ ಕೈಲಿ ಹೋಗ್ತೀರ ಅದಕ್ಕೆ ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಏನ್ ಹೇಳ್ತೀಯಮ್ಮ ನಿನಗೆ ತಿಳಿಸ್ದೇ ಇದನ್ನ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ತಿಳ್ಕೊಬೇಡ ನೀವಿಬ್ರು ನನ್ನ ಮಕ್ಕಳೇ ಇಬ್ರು ಸಂವಾಗ ಹಂಚ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಥ್ಯಾಂಕ್ ಯು ಮಾ ಅಷ್ಟೇ ನನಗೆ ಬೇಕಾಗಿದ್ದು ಈಗ ಅಪ್ಪಣ್ಣ ಕೆಲಸ ಮುಗಿಸ್ಬಿಡೋಣ ನೀವು ಮೊದಲು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಾನು ಹೇಳಿದ್ನಲ್ಲ ಆಸ್ತಿನ ಮಾರದಕ್ಕೆ ಬಂದಿದ್ದೀವಿ ಯಾವ್ದಪ್ಪ ಆಸ್ತಿ ಏನ್ರೇ ಮಾಸ್ಟರ್ ಈ ಮಾಸ್ಟರ್ಗಿರಿ ಮಾಡೋದನ್ನ ಬಿಟ್ಟು ಈ ದಲಾಲಿ ವ್ಯಾಪಾರ ಯಾವಾಗ ಶುರು ಹಚ್ಕೊಂಡ್ರಿ ದನ ಕಾಯೋನ್ಗೆ ಇಲ್ಲೇನ್ ಕೆಲ್ಸ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿದೆ ಹ್ಮ್
ಏನು ಮಾಡ್ಬೇಕಂತ ನಿಮಗ್ ಗೊತ್ತು. ಆದ್ರೆ ಅಲ್ಲೊಂದು ಎಡವಟ್ಟೈತೆ, ಅದನ್ನ ನೀನು ಮಾಡಕ್ ಆಗದಿಲ್ಲ. ಎದಕ್ಕ ಅಂತ ತಿಳ್ಕೋಬೇಕಾ? ಪ್ಲೀಸ್ ಸರ್ ಹೇಳ್ರಿ. ಡಾಕ್ಯುಮೆಂಟ್ ಅಲ್ಲಿ ಒಂದ್ ಸಣ್ಣ ತಪ್ಪಿದೆ. ವಿಶ್ವನಾಥ್ ರವರು ಈ ಪ್ರಾಪರ್ಟಿನ ನಿಮ್ ಉಡುಗೊರೆ ಆಗಿ ಕೊಟ್ಟಿದ್ರು, ಪ್ರಾಪರ್ಟಿ ಡೀಡ್ ನಿಮ್ಮ ಒಬ್ಬರ ಹೆಸರಲ್ಲೇ ಇಲ್ಲ, ನಿಮ್ಮ ಯಜಮಾನರ ಹೆಸರು ಇದೆ. ಇದನ್ ಮಾರೋ ಹಕ್ಕು ನಿಮಗಿದೆ, ಆದ್ರೆ ತಗೊಳ್ಳೋರ್ಗೆ ಮುಂದೆ ತೊಂದರೆ ಆಗುತ್ತೆ. ನೋಡ್ಬಿಡ್ಲೇ, ಇದ ನಾ ಮಾಡಿದ್ದಲ್ಲ. ಲೇ ವಿಜಯ ಚಾಪಕ ತೋರ್ಸ್ಲೆ. ಇದು ಆ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಕಾಪಿ. ಇಲ್ಲಿ ರೆಡ್ಡಿಂಗ್ ನಲ್ಲಿ ಅಂಡರ್ಲೈನ್ ಮಾಡಿದಾರಲ್ಲ, ಅದನ್ನೇ ರಿಜಿಸ್ಟ್ರಾರ್ ಹೇಳ್ತಾ ಇರೋದು. ನೀವ ಈ ಆಸ್ತಿನ ಕೊಂಡ್ಕೊಳ್ತಾ ಇರೋದು? ನೀವ್ ಇದನ್ ಕೊಂಡ್ಕೊಂಡ್ರೆ ಫುಲ್ ಅಮೌಂಟ್ ಕೊಡೋವರೆಗೂ ಸುಮ್ಮನಿರ್ತೀವಿ, ಆಮೇಲೆ ಸ್ಟೇ ಆರ್ಡರ್ ತರ್ತೀವಿ. ಸ್ಟೇ ಆರ್ಡರ್ ಕ್ಲಿಯರ್ ಆಗೋದಕ್ಕೆ ಮಿನಿಮಮ್ 5 ಇಯರ್ಸ್ ಆದ್ರೂ ಬೇಕಾಗುತ್ತೆ. ಬರ್ಲಾ? 5 ವರ್ಷ ಅಷ್ಟೇ. ನೀವು ಒಂದ್ ನಿಮಿಷ ಬರ್ತೀರಾ? ನಾನಾ? ಬನ್ನಿ ನಡ್ರಿ ಸರ್. ನೀವ್ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಏನಪ್ಪ, ಬೇರೆ ಯಾವ್ದಾರ ಮನೆ ಇದೆಯಾ? ಸರ್ ರಾಮಯ್ಯನವ್ರ ಮನೆ ಇದೆ, ಇಷ್ಟು ದೊಡ್ಡದಲ್ಲ. ಅಲ್ಲ, ಇನ್ನು ಬೇರೆ ಯಾವ್ದಾರ ಮನೆ? ಸರ್ ನಮ್ಮ ಮನೆ ಇತ್ತು ಸರ್, ಮಾರ್ಬಿಟ್ಟೆ. 8 ವರ್ಷದಿಂದ ಕೇಸ್ ನಡೀತಾ ಇದೆ. ಈಗ ಪರಿಸ್ಥಿತಿ ಏನಪ್ಪ ಅಂದ್ರ, ನನ್ನ ಮತ್ತು ನಿನ್ನ ತಾಯಿ ಒಪ್ಪಿಗೆ ಇಲ್ದೆ ಈ ಆಸ್ತಿನ ಮಾರಕ್ಕಾಗೋದಿಲ್ಲ. ನಿಮ್ಮಮ್ಮ ನಿಮ್ಮೇಲ್ ಪ್ರೀತಿಯಿಂದ ಮಾರೋದಿಕ್ ಒಪ್ಗೆಬಹುದು, ಆದ್ರೆ ನನಗೆ ನಿಮ್ಮೇಲ್ ಪ್ರೀತಿ ಇಲ್ಲ, ಹೆಂಗ್ ಒಪ್ಕೊಂಬೋದು? ಅದಕ್ಕ 25 ವರ್ಷ ತನಕ ನಾನು ಒಪ್ಕೊಂಬೋಕೆ ತಯಾರಿಲ್ಲ, ಆಮೇಲೆ ನೋಡಮ್ಮ. ಇಲ್ಲ ವಿಜಯ್, ಕರೆಕ್ಟ್ ಅಣ್ಣ. ಎಲ್ಲ ತೀರ್ಮಾನ ಆದ್ಮೇಲೆ ಇನ್ ಯಾಕಪ್ಪ ನಾವಿಲ್ಲಿರ್ಬೇಕು? ಸಾಹೇಬ್ರಿಗೆ ಯಾಕೆ ತ್ರಾಸ ಕೊಡ್ಬೇಕು? ಪಾಪ ಅವ್ರಿಗೂ ಭಾರಿ ಕೆಲಸ ಇರ್ತವೆ. ರಾಜ, ಮನೆಯವರೆಲ್ಲ ಸೇರಿದ ಮೇಲೆ ಎಲ್ಲ ಸೇರಿ ಒಂದು ಗ್ರೂಪ್ ಫೋಟೋ ತೆಗ್ಸಿ ಪಡ್ಸಲಾಗ ಹಾಕೊಂಬಿಡ್ರಿ, ಗಂಡ್ ಲಾರ್ಜ್ ಮಾಡ್ರಿ. ಅಣ್ಣ ಅದು ಗನ್ ಲಾರ್ಜ್ ಅಲ್ಲ, ಎನ್ ಲಾರ್ಜ್. ಹೌದಿನ್ಲಿ, ಗಂಡ್ ಲಾರ್ಜ್ ಏನ್ ಇಲ್ಲಿ? ಆ ತರದ ಪದನೇ ಇಲ್ಲ ಅಣ್ಣ ಇಂಗ್ಲಿಷ್ ನಲ್ಲಿ. ಸೇರ್ಸ್ಕೊಂಬಕ್ ಕೇಳು, ನಾನೇನ್ ಬೇಡ ಅಂಬೋದಿಲ್ಲ. ಪಾಪ ನಿನ್ ನೋಡಿದ್ರ ಅಯ್ಯೋ ಅನ್ಸುತ್ತೆ ಕಣೋ. ಕಾಸು ಇಲ್ಲ, ಕೆಲ್ಸನೂ ಇಲ್ಲ. ಆಡ್ಕೊಂಡಾಗದನ್ನ ನಿಲ್ಸ. ಇದಕ್ಕೆಲ್ಲ ಕಾರಣ ಜೋಕರ್, ಅವನು ಅವನ ಭಾಷೆನು. ಭಗವಂತ ಯಪ್ಪ ಹೇಳಲು, ಆ ಕಲರ್ ಕಲರ್ ಚುಪ್ಪ, ಕೂಲಿಂಗ್ ಗ್ಲಾಸು, ಆ ಬೆನ್ಸ್ ಕಾರು, ಯಪ್ಪ ಅವನ್ಗೇನಾದ್ರೂ ಒಂದು ಮಾಡ್ಬೇಕು. ಮಾಡೋಣ, ಮೊದ್ಲವನ್ನ ಆ ಬೆಂಚ್ ಕಾರಿಂದ ಕೆಳಗಡೆ ಇಳಿಸೋಣ. ಇಳಿಸಿದ ಮೇಲೆ ಇನ್ನೊಂದು ಗಾಡಿ ಹತ್ತೋಣ. ಯಾರು ಹತ್ತಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಅಂಥ ಗಾಡಿ ಇದೆ. ಪೊಲೀಸ್ ಗಾಡಿ. ಏನಾಯ್ತು ಸರ್, ಪೆಟ್ರೋಲ್ ಆಗೋಯ್ತಾ? ಹೌದಯ್ಯ, ಪೆಟ್ರೋಲ್ ಇನ್ನೊಂದು ಸ್ವಲ್ಪದ್ರಲ್ಲೇ ಮುಗ್ದೋಗ್ಬೋದು ನಿಮ್ಮ ಬೆಳ್ಳಾರಿ ನಾಗಂಗೆ. ಎಲ್ಲಿದಾನ ಅವನು? ನಮಸ್ಕಾರ ಸಾರು, ನಾನು ಇಲ್ಲೇ ಅದೀನಿ. ಹ್ಮ್, ಇಳಿಯ ಕೆಳಗೆ. ಯಾಕೆ ಸಾರು? ನಾನು ಇಲ್ಲೇ ಆರಾಮದೀನಿ. ಹ್ಮ್, ಸ್ಟೇಷನ್ ಅಲ್ಲಿ ಇನ್ನೂ ಆರಾಮಾಗಿರ್ಬೋದು. ಸ್ಟೇಷನ್? ಹ್ಮ್. ಏನ್ ಸ್ಟೇಷನ್? ರೈಲ್ವೆ ಸ್ಟೇಷನ್? ಇಲ್ಲ, ರೇಡಿಯೋ ಸ್ಟೇಷನ್. ರಾಸ್ಕಲ್, ಇಳಿಯ ಕೆಳಗೆ. ಯಪ್ಪ, ಭಾರಿ ಉಲಿ ಇದ್ದಂಗ ಅದಾನಲ್ಲಪ್ಪ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಇದೆಲ್ಲ ಯಾಕೆ ಅಂತ ಕೇಳ್ಬೋದಾ? ಯಾರ ನೀನು? ನಾನು ಅವ್ರ ಮ್ಯಾನೇಜರ್. ಓ, ಆಗ ಯಾವಾಗಿಂದನಪ್ಪ ಕಳ್ಳರು ಮೋಸಗಾರರೆಲ್ಲ ಮ್ಯಾನೇಜರ್ಸ್ ನ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದ್ದು? ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರಿ ಅನ್ನೋದನ್ನ ತಿಳ್ಕೊಂಡು ಮಾತಾಡಿ. ನನ್ ಮೇಲೆ ಕೂಗಾಡೋದಕ್ಕೆ ಬಿಡ್ರಿ 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 ಬಿಡ್ರಿ, ವಾಪ ಮಾಡ್ಕೋಬಿಡೋದಣಿ. ಅವ ಸಣ್ಣವ, ಅವನೇನೋ ಇಂಗ್ಲಿಷ್ ನಾಗ ಹೇಳ್ದ, ಅದು ನಿಮ್ಗೆ ತಿಳಿಲಿಲ್ಲ ಅಂತ ಕಾಣ್ತೈತೆ. ವಿಜಯ್ ನಿಂಗೆ ಹೇಳ್ತಾನ ಹೇಳಿನಿ,
ನಾನು ಕೇಳಾರ್ದ ಇಂಗ್ಲಿಷ್ನಾಗ ಮಾತಾಡ್ಬೇಕು ಅಂತ ಹೋಗ. ಪಾಪ ನೋಡಿ ಒಳ್ಳೆ ಸಾಹೇಬ್ರ ಮನಸ್ಸಿಗೆ ತ್ರಾಸ ಮಾಡ್ಬಿಟ್ಟೆ ನೀನು. ಇರಿ ಸಾಹೇಬ್ರ ಸಾಹೇಬ್ರ ನಾನ್ ಬಹಳ ದೊಡ್ಡ ಇದೀನಿ ನೋಡ್ರಿ. ನಾವು ದನ ಮಾರೋರು ಮನುಷ್ಯರ ಬುದ್ಧಿ ತಿಳಿಬಲ್ದು. ಕೈ ಕೊಡ್ರಿ ಕೈ ಕೊಡ್ರಿ. ನಮ್ ಬಳ್ಳಾರಿಯಾಗ ನಾವ್ ಎಮ್ಮೆ ಬಲೆ ಕಟ್ಟೋದು ಹಿಂಗೆ 500 ಐತೆ. ಹೆಚ್ಚಿಗೆ ಬೇಕಾದ್ರೆ ಕೇಳ್ರಿ. ನನಗೆ ಲಂಚ ಕೊಡೋಷ್ಟು ಧೈರ್ಯ ಬಂತ ನಿನಗೆ? ಯಪ್ಪ ಊರಿ ಆಡ್ದಂಗ ಆಡ್ತಾನಲ್ಲಿ ಬ್ಯಾಡ ಅಂದ್ರೆ ಬಿಡು. ನಮ್ ಎಮ್ಮೆ ವ್ಯಾಪಾರದಾಗೂ ಹಿಂಗೆ ಎಕ್ಕವ ತೊಕ್ಕವ ಆಗ್ತಾ ಇರುತ್ತೆ. ನನಗೇನು ಬೇಜಾರಿಲ್ಲ. ಸಾಬ್ರ ನಂಗೆ ಸ್ವಲ್ಪ ಕೆಲಸ ಐತೆ, ನಾ ಬರ್ಲ್ಯಾ? ಈ ಕಾರಲ್ಲ ನಾಗ, ನನ್ನ ಗಾಡಿಲಿ, ಪೊಲೀಸ್ ಗಾಡಿಲಿ. ಸೋಮ್ ಕೆರ್ದಣಿ, ಆ ಗಾಡಿಗಿಂತ ನಮ್ ಗಾಡಿ ಭಾರಿ ಬೇಸ್ ಐತೆ. ಬಹಳ ರೊಕ್ಕ ಕೊಟ್ಟಿನಿ, ಸುಮ್ಕೆ ಒಳಗಡೆ ಕುಂತ್ಕೊಂಡು ನೋಡಿ, ಏಟು ತಣ್ಣಗೈತೆ. ಒಳ್ಳೊಳ್ಳೆ ರೆಕಾರ್ಡ್ ಐತೆ, ಎಲ್ಲ ಹಳೆ ರೆಕಾರ್ಡು. ಏ ತಿಮ್ಮ, ಆ ರೆಕಾರ್ಡ್ ಐತೆನ್ಲೇ ಹಳೇದು? ಮೈಸೂರು ದಸರಾ ಗೊಂಬೆ, ಆಹ ನೀನೇ ನನ್ನ ರಂಬೆ, ಬೆಂಗಳೂರು ಪೇಟೆ ದಾಳಿಂಬೆ, ಆಹ ನೀನೇನ್ ಅದೈತೆನ್ಲೇ. ಇನ್ನು ಭಾರಿ ಒಳ್ಳೊಳ್ಳೆ ರೆಕಾರ್ಡ್ ಐತೆ, ನಿಮ್ಗೆ ಯಾವ್ದು ಬೇಕು ಹೇಳ್ರಿ. ಇದೇ ನನಗೆ ಹಿಡಿಸೋದಿಲ್ಲ, ನನಗೆ ಬ್ಯಾರೆ ಕೆಲಸ ಐತೆ ಅಂತ ಹೇಳದ್ನಲ್ಲ. ಒಳ್ಳೆ ಹುಡುಗ ಆಗಿ ಟೇಸನ್ಗೆ ನಡಿ. ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಬ್ಬನೇ ಅಲ್ಲ, ನಿನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಎಡಕ್ ಬಾ, ಎಡಕ್ ಬಾರ್ಲಿ. ನಾನ್ ನಿನ್ನ ಹತ್ರ ಏಟು ಮರ್ಯಾದೆಯಿಂದ ನಡ್ಕಂಡೆ. ಎದಕ್ಕಪ್ಪ ಅಂದ್ರೆ ನಿನ್ನ ತೂಕ ಎತ್ತರ ನೋಡಿ ಅಲ್ಲ, ಈ ಬಟ್ಟೆ ನೋಡಿ. ನೀನ್ ಭಾರಿ ಜೋರಂತ ತೋರಿಸ್ಕೋಬೇಕಂತ ಅನ್ಕೊಂಡಿದ್ರೆ ನಿನ್ನ ನೋಡಿ ಗಡಗಡ ಅಂತ ನಡುಕ್ತಾರಲ್ಲ ಅಂತವ್ರ ಹತ್ರ ಇಟ್ಕ. ಈ ಬಳ್ಳಾರಿ ನಾಗ ಅವನ್ ಜೀವನದಾಗ ನಡ್ಗಿದ್ ಒಂದೇ ಒಂದ್ಸಲ. ಯಾವಾಗಪ್ಪ ಅಂದ್ರೆ ನಿನ್ನ ಸೈಸಿನ ಎಮ್ಮೆ ತರಾಕ ಚಳಿಗಾಲದಲ್ಲಿ ಊಟಿಗೆ ಹೋಗಿದ್ದೆ. ಆಗ ಚಳಿಗೆ ಸ್ವಲ್ಪ ನಡಿಗಿದ್ದೆ ಅಟ್ಟೆ. ಈಗ ನೀನ್ ನಡಿ. ನಾ ನಿನ್ನ ಜೊತೆ ಟೇಸನ್ ಬರಬೇಕು ಅಂತಿದ್ರೆ ಅದನ್ ತಗೊಂಬ. ಏನ್ಲೇ ವಿಜಯ ಅದು? ಏನ ವಾರಂಟ್? ಹಾ ಅದನ್ ತಗೊಂಬ. ರಕ್ತ ಸುರಿತೈತೆ, ಒರೆಸ್ಕೊಂಡು ಹೋಗು. ಎಲ್ಲವನು ಆ ನಿನ್ನ ಬಳ್ಳಾರಿ ಹಾವು ಏನು? ಏನ್ ಬೇಕು? ಅವತ್ತೇನೋ ಕೇಳದ್ನಲ್ಲ ಪೇಪರ್ ಬೇಕು ಅಂತ, ಇದು ವಾರಂಟ್. ಕರೆಯವನ? ಅವರು ಇಲ್ಲಿಲ್ಲ, ಬೆಂಗಳೂರು ಹೋಗಿದ್ದಾರೆ, ನಾಳೆ ಬೆಳಗ್ಗೆ ಬರ್ತಾರೆ. ಓಹೋ, ನಾಳೆ ಬೆಳಗ್ಗೆನಾ? ಸರಿ, ಹಾಗಾದ್ರೆ ಅವನ್ ಬರೋವರೆಗೂ ನೀನ್ ನನ್ ಜೊತೆ ಇರು. ಸಾಕು, ಇನ್ನು ಹೊಡಿಬೇಡ. ಹೊಡೆದ್ರೆ ಏನೋ ಮಾಡ್ಯ? ಇಂಗ್ಲಿಷ್ ಅಲ್ಲೇ ದೃಷ್ಟಿಯ ನೀವಿಲ್ಲೇ ಇರಿ. ಗುಡ್ ಮಾರ್ನಿಂಗ್ ಸರ್. ಒಂದು ಫೋನ್ ಮಾಡಿದ್ರೆ ನಾನೇ ಮನೆಗೆ ಬರ್ತೀನಲ್ಲ. ನನ್ನ ಮನೆ ಇರೋದು ನಿನ್ನಂಥ ಬೇವರ್ಸಿಗಳು ಬರೋದಕ್ಕಲ್ಲ. ಯಾವ ಚಾರ್ಜ್ ಮೇಲೆ ನಿನ್ನ ವಿಜಯನ ಒಳಗಾಗದೆ ಸರ್? ಅದು ಅವನು ಆಯ್ ಮುಚ್ಚು, ಮೊದಲು ಅವನನ್ನು ರಿಲೀಸ್ ಮಾಡು.
ಏನು ಮಾಡಿಬಿಟ್ಟಿಯೋ ಇವನಿಗೆ? ನಿಂತರ ಕಂತ್ರಿ ನಾಯಿಗಳಿಂದಾನೆ ನಮ್ಮ ದೇಶದ ಲಾಕಪ್ ಡೆತ್ಗಳಾಗ್ತಾ ಇರೋದು, ಆಮೇಲೆ ಅದರ ಅಪವಾದ ನಮ್ಮಂತ ಮಿನಿಸ್ಟರ್ಗಳ ಮೇಲೆ ಬರ್ತಾ ಇರೋದು. ಈ ತರ ಇನ್ನೊಂದು ಕಂಪ್ಲೇಂಟ್ ನಿನ್ನ ಮೇಲೆ ಬಂದ್ರೆ ನಿನ್ನ ತಲೆ ಮೇಲೆ ಇರೋ ಟೋಪಿ ಮಾತ್ರ ಅಲ್ಲ, ನಿನ್ನ ತಲೆನೇ ಇರಲ್ಲ. ಬಾ ವಿಜಯ್. ಏನಿಲ್ಲೇ ಇನ್ಸ್ಪೆಕ್ಟ್ರೆ, ಯಾವನ್ ಮಾತ್ ಕೇಳಿ ಅಂತ ಕಾರ್ಯಕ್ರಮ ಶುರು ಹಚ್ಕೊಂಡಲ್ಲಿ ಯಾವನ್ಲಿ ಅವನ್ ನನ್ ಮ್ಯಾಲೆ ದೂರು ಕೊಟ್ಟವನು? ರಾಜೇಂದ್ರ ಗೌಡ, ವಿಶ್ವನಾಥ್ ಗೌಡ್ರ ಮಗ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬೇಕಂತೆ. ಓ, ಅವರ ಅವರು ನಾನ್ ಯಾರು ಎಂಬುದು ಗೊತ್ತಾಗ್ಬೇಕಾ? ಸರಬಿಡು, ಮುದ್ದಾಂ ಭೇಟಿಯಾಗಿ ನಾನ್ ಯಾರು ಎಂಬುದನ್ನ ಹೇಳ್ತೀನಿ. ನಮ್ಮ ಹುಡುಗನ್ಗೆ ಭಾರಿ ಬೇಸ್ ಉಪಚಾರ ಮಾಡಿದಿ, ಮತ್ತೆ ಭೇಟಿ ಆಗಮ್ಮ ಜಲ್ದಿ. ಮರ್ಯ ನಿಮ್ಮಿಂದ ಭಾರಿ ಉಪಕಾರ ಆತು. ಅಯ್ಯಯ್ಯೋ, ತಾವ್ ಯಾಕೆ ಅಷ್ಟೊಂದು ದೊಡ್ಡ ಮಾತಾಡ್ತೀರಿ? ನಾನೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ತಮ್ಮೊಬ್ಬರ ಸಪೋರ್ಟ್ ಇಂದಾನೆ ನಾನು ಇವತ್ತು ಮಿನಿಸ್ಟರ್ ಆಗಿರೋದು. ನಿಮ್ಮ ಯಾವುದೇ ಕೆಲಸನ ಎಷ್ಟೊತ್ತಲ್ಲಾದರೂ ಸರಿ ನನಗೆ ಹೇಳಿ, ನಾನು ಮಾಡ್ತೀನಿ.